ಯೋಜನೆಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಜೊತೆ ಜೊತೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಆಗುವುದಾ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ನೀಡುವುದಾಗಿ ಭರವಸೆ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿರುವಾಗ ನೀಡಿತ್ತು. ಆದರೆ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡುವ ಎಚ್ಚರಿಕೆ ಸಹ ನೀಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ನೀಡುವ ನಿಟ್ಟಿನಲ್ಲಿ ಯಾವ ಒಂದು ಹೊಸ ನ್ಯೂಸು, ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಯಾವಾಗಿನಿಂದ ಒಂದು ಹಳೆ ಪಿಂಚಣಿ ಯೋಜನೆ ನೀಡಲಾಗುವುದಂತ ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಇದೆ. ಹಳೆ ಪಿಂಚಣಿ ಯೋಜನೆಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ? ಗುಡ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಬೆಂಗಳೂರು ವತಿಯಿಂದ ನಿಶ್ಚಿತ ಒಂದು ಪಿಂಚಣಿ ನಮ್ಮ ಹಕ್ಕು ಎಂಬುದರ ಬಗ್ಗೆ ರಾಜ್ಯ NPS ನೌಕರರ ಸಂಘ ಈಗ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದೆ. ಹಾಗಾದರೆ ರಾಜ್ಯದಲ್ಲಿ NPS ಜಾರಿ ಆಗುವುದಾ? ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಕನಸು ನನಸಾಗುವುದಾ? ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ದಯವಿಟ್ಟು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ಇಂಪಾರ್ಟೆಂಟ್ ಆಗಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ. ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ, ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ. ರಾಜ್ಯ NPS ಯೋಜನೆಗೆ ಸಂಬಂಧಿಸಿದಂಥ ಈ ಒಂದು ಮಾಹಿತಿ ಸರ್ಕಾರಿ ನೌಕರರು ನೋಡಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಜೊತೆ ಜೊತೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವ ನಿಟ್ಟಿನಲ್ಲಿ ಏನು ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು? ಒಂದು ಈ ರೀತಿಯಾದಂಥ ಹೊಸ ಯೋಜನೆಗಳು ಜಾರಿಗೆ ತರೋದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಒಂದು ಒಂದು ಮಹತ್ವದ ಬೆಳವಣಿಗೆಗಳು ನಡೆದಿವೆ ಎಂಬುದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ಹಳೆ ಪಿಂಚಣಿ ಯೋಜನೆಗಾಗಿ ಕಾಯ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬರೀ ವೇತನ ಆಯೋಗಕ್ಕಾಗಿ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ ಅಂತ ರಾಜ್ಯದಲ್ಲಿ ಸರ್ಕಾರಕ್ಕೆ ಮೆಸೇಜ್ ಮುಟ್ತಾ ಇದೆ. ಹಾಗಾದರೆ ಹಳೆ ಪಿಂಚಣಿ ಯೋಜನೆಗಾಗಿ ಸಂಬಂಧಿಸಿದಂತೆ ಯಾರನ್ನು ಸಹ ವೇಟ್ ಮಾಡ್ತಾನೆ ಇಲ್ವಾ? ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗಾಗಿ ಹೋರಾಡ್ತಾ ಇರುವಂಥ ಒಂದು ರಾಜ್ಯದ NPS ನೌಕರರ ಸಂಘಕ್ಕೆ ಯಾವುದು ಬೆಲೆನೇ ಇಲ್ವಾ? ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗಾಗಿ ಹಗಲಿರುಳೆನ್ನದೆ ಬೇರೆ ಬೇರೆ ಒಂದು ರೀತಿಯಾಗಿ ಇಲ್ಲಿ OPSಗಾಗಿ ವೋಟ್ ಫಾರ್ OPS ಮಾಡಿದ್ದಾರೆ, ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಿದ್ದಾರೆ, ಕೆಲವೊಂದಿಷ್ಟು ಸಾವು ನೋವುಗಳಾಗಿದ್ದಾವೆ, ಫ್ರೀಡಂ ಪಾರ್ಕಲ್ಲಿ ಹೋರಾಟವಾಗಿದೆ, ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಓನ್ಲಿ ಫಾರ್ ಏನು 7ನೇ ವೇತನ ಆಯೋಗ ಎಂಬುದು ಮಾತ್ರ ಒಂದು ಸರ್ಕಾರಿ ನೌಕರರ ಒಂದು ಕಣ್ಣಿಗೆ ಕಾಣ್ತಾ ಇದೆಯಾ? ಹಳೆ ಪಿಂಚಣಿ ಯೋಜನೆಗಾಗೂ ಸಹ ದಯವಿಟ್ಟು ಎಲ್ಲರ ಗಮನ ಹರಿಸಲೇಬೇಕಾಗುತ್ತದೆ. ನಿಶ್ಚಿತ ಪಿಂಚಣಿ ರಾಜ್ಯ ಸರ್ಕಾರಿ ನೌಕರರ ಹಕ್ಕಾಗಿದೆ. 3.5 ಲಕ್ಷದಷ್ಟು ರಾಜ್ಯ ಸರ್ಕಾರಿ ನೌಕರರು ಹಳೆ ಪಿಂಚಣಿ ಯೋಜನೆಗಾಗಿ ಕಾಯ್ತಾ ಇದ್ದಾರೆ. ಆ ಎಲ್ಲ ರೀತಿಯಂಥ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಾಗಲಿ, ಎಲ್ಲ ರೀತಿಯಂಥ ಹೊಸ ಹೊಸ ಮಾಹಿತಿಗಳು ಪರಿಚಯ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ರಾಜ್ಯ NPS ನೌಕರರ ಸಂಘ ಎಚ್ಚರಿಕೆ ನೀಡಿದೆ, ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗಾಗಿ ನಾವು ಹೋರಾಟ ಮಾಡ್ತೀವಿ, ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಗುರವಾಗಿ ತೆಗೆದುಕೊಳ್ಳಬಾರದು, ಅದರ ಬಗ್ಗೆ ಏನೆಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿ ಇದೆ ಹಳೆಯ ಪಿಂಚಣಿ ಯೋಜನೆಗಾಗಿ ಸಂಬಂಧಿಸಿದಂತೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ OPS ಅಂತ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ, ಮತ್ತು ಲೈಕ್ ಮಾಡ್ತಾ ಹೋಗಿ ಈ ಒಂದು ಮಾಹಿತಿಯನ್ನು. ಯಾಕಂದರೆ ಹಳೆ ಪಿಂಚಣಿ ಹೊಸ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇದ್ದರೆ ಎಲ್ಲರೂ ಸಹ 7ನೇ ವೇತನ ಆಯೋಗ ಬೇಕು 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 ಅಂತ ಇರ್ತಾರೆ. ಆದರೆ OPSಗಾಗಿ ಈಗ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ, ಆದರೆ ಯಾರನ್ನು ಸಹ ಲೈಕ್ ಮಾಡೋದಾಗಲಿ, ಹಳೆ ಪಿಂಚಣಿ ಯೋಜನೆಗಾಗಿ ನಿಮ್ಮ ಒಂದು OPS ಅಂತ ಕಮೆಂಟ್ಸ್ ಮಾಡೋದಾಗಲಿ ಯಾರನ್ನು ಸಹ ಇಲ್ಲ. ಯಾಕಂದರೆ ಇಲ್ಲಿ ಒಂದು ನಾವು ತಿಳಿದುಕೊಳ್ಬೇಕಾಗುತ್ತೆ, ಇದಕ್ಕೆ ಸಂಬಂಧಿಸಿದಂತೆ ಯಾರು ಸಹ ಸೀರಿಯಸ್ ಆಗಿಲ್ಲ. ಹಳೆ ಪಿಂಚಣಿ ಅಂದರೆ ಬೇಕೋ ಬೇಡೋ ಅಂತ. NPS ಹಾಗಾದರೆ ಸರಿಯಾ? ರಾಜ್ಯದಲ್ಲಿ NPS ನಿಮಗೆ ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ರಾಜ್ಯ ಸರ್ಕಾರಿ ನೌಕರರು. ಏನು NPS ಬಹಳಷ್ಟು ಒಂದು ಹಾನಿಗಳಿದ್ದಾವೆ, ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ NPS ಅನ್ನೋದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಅದರಿಂದ ಲಾಭ ಕಮ್ಮಿ ಹಾನಿನೇ ಜಾಸ್ತಿ, ದಯವಿಟ್ಟು ತಿಳಿದುಕೊಳ್ಳಿ. ನಿಮಗೆ NPS ಬಗ್ಗೆ ಮಾಹಿತಿ ಬೇಕಾದರೆ NPS ಏನೆಲ್ಲ ಲಾಭ ಮತ್ತು
ಸಾಕಷ್ಟು ಹಾನಿಗಳಿದ್ದಾವೆ. 95%ದಷ್ಟು ಎನ್ ಪಿ ಎಸ್ನಿಂದ ಆಗುವ ಲಾಭಗಳು ಏನೂ ಇಲ್ಲ, ಅದರಲ್ಲಿ ದುಷ್ಪರಿಣಾಮಗಳೇ ಜಾಸ್ತಿ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಈಗಲೇ ಎಚ್ಚೆತ್ಕೊಂಡ್ರೆ ಮಾತ್ರ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಓ ಪಿ ಎಸ್ ಎಂಬುದು ರಾಜ್ಯದಲ್ಲಿ ದೊರೆಯುತ್ತೆ. ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ಏನಂದರೆ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಬೆನ್ನು ಬಿದ್ದಿದೆ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ. ಏಕೆ ಬೆನ್ನು ಬಿದ್ದಿದೆ? ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ತರಲಿಲ್ಲ ಅಂದರೆ ಒಂದು ಏನು 7ನೇ ವೇತನ ಆಯೋಗಕ್ಕಿಂತ ಹೆಚ್ಚಿನ ಒಂದು ಮಹತ್ವ ನಾವು ಇದಕ್ಕೆ ನೀಡ್ತೀವಿ. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ನಿಮಗೆ ಮುಂದಿನ ಏನು BBMP ಚುನಾವಣೆ, ತಾಲೂಕು ಪಂಚಾಯಿತಿ ಯೋಜನೆ ಒಂದು ಚುನಾವಣೆ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ನೋಡ್ತಾ ಇದ್ದೀರಾ. ಓ ಪಿ ಎಸ್ ಇಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಓ ಪಿ ಎಸ್ ಇಸ್ ದ ಆಬ್ಸಲೆಟ್ ಏನು ಇಲ್ಲಿ ಕರೆಕ್ಟ್ ಆಗಿದೆ, ಆದರೆ ಅದಕ್ಕೆ ಸಪೋರ್ಟ್ ಇಲ್ಲ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾರೂ ಸಪೋರ್ಟ್ ಕೊಡೋದಿಲ್ಲ, ನಮ್ಮ ಜೊತೆಯಲ್ಲಿ ಬರೋದಿಲ್ಲ, ಹೋರಾಟ ಮಾಡೋದಿಲ್ಲ ಅಂತ ಒಂದು ಹೇಳಿರುವಂಥ ಒಂದು ವಿಚಾರ. ಆದರೆ ನಾವು ಒಂದು ತಿಳ್ಕೊಳ್ಳುವಂಥ ವಿಷಯ ಏನಿದೆ ಅಂದರೆ ಎನ್ ಪಿ ಎಸ್ನಿಂದ ಒಂದು ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಅದರಲ್ಲಿನೇ ಅಡಗಿದೆ, ನಿಮ್ಮ ಒಂದು ಘೋಷವಾಕ್ಯದಲ್ಲೇ ಇರುವಂಥದ್ದು. ಹಾಗಾಗಿ ದಯವಿಟ್ಟು ನೌಕರರೇ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈಗಾಗಲೇ 27%ದಷ್ಟು ಏನು ಫಿಟ್ಮೆಂಟ್ ಮುಖಾಂತರವಾಗಿ 7ನೇ ವೇತನ ಆಯೋಗ ನೀಡ್ತೀನಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅದರ ಬೆನ್ನಲೆಯಲ್ಲಿ ರಾಜ್ಯದಲ್ಲಿ ಎನ್ ಪಿ ಎಸ್ನು ಸಹ ತೆಗೆದುಹಾಕ್ರಿ, ಎನ್ ಪಿ ಎಸ್ ಎಂಬ ಒಂದು ಪಿಡುಗನ್ನು ತೆಗೆದುಹಾಕಿ ಹಳೆ ಪಿಂಚಣಿ ಎಂಬ ಒಂದು ಒಳ್ಳೆಯ ಒಂದು ಏನು ಸಿಸ್ಟಮನ್ನು ರಾಜ್ಯದಲ್ಲಿ, ಯಾಕಂದರೆ ಪಂಜಾಬ್, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತೊಂದು ಮಗದೊಂದು ರಾಜ್ಯಗಳಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುವ ಮುಖಾಂತರವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ನೋಡಬೇಕು. ದಯವಿಟ್ಟು ಆ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಂದು ದೆಹಲಿಯಲ್ಲಿ ಸಹ ತರೋದಕ್ಕೆ ಕೇಜ್ರಿವಾಲ್ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬೇಡ? 3.5 ಲಕ್ಷದಷ್ಟು ನೌಕರರಿದ್ದಾರೆ, ಅವರ ಒಂದು ಕುಟುಂಬ ಇರುತ್ತೆ, ಅವರಿಗೆ ಎಲ್ಲರಿಗೂ ಸಹ ವಯಸ್ಸಾದ ಮೇಲೆ ನಿಶ್ಚಿತ ಪಿಂಚಣಿ ಇರಲಿಲ್ಲ ಅಂದರೆ ದಯವಿಟ್ಟು ಬದುಕೋದು ಹೇಗೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಲೇಬೇಕು ರಾಜ್ಯ ಸರ್ಕಾರಿ ನೌಕರರು. ಯಾಕಂದರೆ ಹಳೆ 7ನೇ ವೇತನ ಆಯೋಗ ಇಂದಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ವ್ಯಕ್ತಪಡಿಸಿದ್ದಾರೆ 7ನೇ ವೇತನ ಆಯೋಗಕ್ಕೆ 27%ದಷ್ಟು ಫಿಟ್ಮೆಂಟ್ನೊಂದಿಗೆ ರಾಜ್ಯದಲ್ಲಿ ಜುಲೈನಲ್ಲಿ 7ನೇ ವೇತನ ಆಯೋಗ ಸಿಗುತ್ತೆ, ಅದು ಎಲ್ಲಿ ಹೋಗಲ್ಲ. ಆದರೆ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗೆ ನೀವು ಒತ್ತು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ನಿಮ್ಮ ಜೀವನದ ಮೇಲೆ, ನಿಮ್ಮ ನಿಶ್ಚಿತ ಪಿಂಚಣಿ, ನಿಮ್ಮ ಒಂದು ಏನು ಕಡೆಯ ಕಾಲ ಯಾವ ರೀತಿಯಾಗಿ ಇರುತ್ತೆ, ನಿಮ್ಮ ಒಂದು ರಿಟೈರ್ಡ್ ಲೈಫ್ ಯಾವ ರೀತಿಯಾಗಿ ಇರುತ್ತೆ ಎಂಬುದ್ರ ಬಗ್ಗೆ ನೀವು ಇಮೇಜಿನ್ ಸಹ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ದಯವಿಟ್ಟು ಯಾರಾದರೂ ರಿಟೈರ್ಡ್ ಆಗ್ತಾ ಇದ್ದರೆ ಇನ್ನು ಮುಂದೆ ನೀವು ನೋಡಿಕೊಳ್ಳಿ, ಎನ್ ಪಿ ಎಸ್ ಅಡಿಯಲ್ಲಿ ಯಾರಾದರೂ ಆದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ವರಷ್ಟ್ ಇದೆ ಎನ್ ಪಿ ಎಸ್ ಯೋಜನೆ ಎಂಬುದ್ರ ಬಗ್ಗೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ, ರಾಜ್ಯ ಸರ್ಕಾರಿ ನೌಕರರು ತುಂಬಾ ಬುದ್ಧಿವಂತರು. ಹಾಗಾಗಿ ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಓ ಪಿ ಎಸ್ ಬಗ್ಗೆ ಮತ್ತು ಎನ್ ಪಿ ಎಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ಅವೇರ್ನೆಸ್ ಅನ್ನು ಮೂಡಿಸೋಣ. ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರ ಸಂಘದ ಜೊತೆಯಲ್ಲಿ ನಾವು ಮಾತನಾಡಿದ್ದೀವಿ, ರಾಜ್ಯ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಎಂಬ ಒಂದು ಪಿಡುಗನ್ನು ತೆಗೆದುಹಾಕೋದಕ್ಕೆ ದಯವಿಟ್ಟು ಎಲ್ಲರೂ ಸಹ ಮೇನ್ ಸ್ಟ್ರೀಮ್ ಮೀಡಿಯಾ ಅನ್ನೋದು ಇದನ್ನು ಯಾವುದೇ ರೀತಿಯಾಗಿ ಎನ್ ಪಿ ಎಸ್ ಓ ಪಿ ಎಸ್ 7ನೇ ವೇತನ ಅವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು TRP, ಬೇರೆ ಬೇರೆ ಒಂದು ವಿಷಯಗಳು ಇದ್ದಾವೆ, ಆ ವಿಷಯಗಳ ಬಗ್ಗೆ ನಾವು ಹೇಳೋದಕ್ಕೂ ಸಹ ಬೇಡ. ಆದರೆ ದಯವಿಟ್ಟು ಮಾಹಿತಿ ನೋಡ್ತಾ ಇರೋ ಲೈಕ್ ಮಾಡ್ತಾ ಹೋಗಿ, ಮಾಹಿತಿ ಶೇರ್ ಮಾಡ್ತಾ ಹೋಗಿ. ಎನ್ ಪಿ ಎಸ್ಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಡೆದಿರುವಂಥ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸರ್ಕಾರಿ ನೌಕರರಿಗೆ ಬೇಕಾಗಿರುವಂಥ ಹಕ್ಕನ್ನು ಒಂದು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಮತ್ತು ಎಚ್ಚರಿಕೆ ಸಹ ನೀಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ದಯವಿಟ್ಟು ಮಾಹಿತಿ ನೋಡ್ತಾ ಹೋಗಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಎನ್ ಪಿ ಎಸ್ ನೌಕರರಿಗೆ ಸಿಹಿ ಸುದ್ದಿ ಇದೆ. ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಮೌನ ಮುರಿದಿದ್ದಾರೆ. ರಾಜ್ಯ ಎನ್ ಪಿ ಎಸ್ ನೌಕರರನ್ನು ಹಳೆ ಪಿಂಚಣಿ ನೌಕರರನ್ನಾಗಿ ಮಾಡೋದಕ್ಕೆ ಯಾವ ರೀತಿ ಅಂತ ಹೊಸ ಮಾಹಿತಿ ಇದೆ ಎಂಬುದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ಈ ದಿನ ದಿನಾಂಕ 22/6/2024 ಎನ್ ಪಿ ಎಸ್ ಟು ಓ ಪಿ ಎಸ್ಗೆ ಸಂಬಂಧಿಸಿದಂತೆ ರಾಜ್ಯಾಧ್ಯಕ್ಷರಾದ ಶ್ರೀ ಶಾಂತರಾಮ್ ತೇಜ್ರವರು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಎನ್ ಪಿ ಎಸ್ ರದ್ದತಿಯ ಕುರಿತು ಅಂತಿಮ ಸಭೆಗೆ ದಿನಾಂಕವನ್ನು ನಿಗದಿಪಡಿಸಿ ಒಂದು ಕೊಡುವಂತೆ ಕೋರಲಾಯಿತು. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಶಾಂತರಾಮ್ ತೇಜ್ ಅವರು ಈ ಒಂದು ಹೆಸರು ಒಂದು ಬಂದ ತಕ್ಷಣ
ಅಂದ್ರೆ ಏನು ಗೊತ್ತಾಗುತ್ತೆ ಅಂದ್ರೆ, ಹಳೆಯ ಪಿಂಚಣಿ ಯೋಜನೆ ರಾಜ್ಯ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಗಾಗಿ ಹೋರಾಡುವಂತ ಒಂದು ಮನಸ್ಸು, ಅವರ ಒಂದು ಏನು ಇಲ್ಲಿ ಒಂದು ಅವರ ಒಂದು ಹುಮ್ಮಸ್ಸು. ಯಾಕಂದ್ರೆ ರಾಜ್ಯದಲ್ಲಿ ಎನ್ ಪಿ ಎಸ್ ನಿಂದ ಮತ್ತು ಓ ಪಿ ಎಸ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು, ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂಥ ಅವರ ನೇತೃತ್ವದಲ್ಲಿ ಅಧಿಕೃತವಾದಂಥ ನಿವಾಸಕ್ಕೆ ಬೆಂಗಳೂರಿಗೆ ಬಂದು ಅಧಿಕೃತವಾದಂಥ ನಿವಾಸ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡ್ತಾರೆ ಕಾವೇರಿಯಲ್ಲಿ, ಹಾಗೂ ಎನ್ ಪಿ ಎಸ್ ಅನ್ನು ರದ್ದುಪಡಿಸುವ ಕುರಿತು ಅಂತಿಮ ಸಭೆ. ನೋಡ್ತಾ ಇದ್ದೀರಾ ಮಹತ್ವದ ಮಾಹಿತಿ, ಅಂತಿಮ ಸಭೆಗೆ ದಿನಾಂಕವನ್ನು ನಿಗದಿಪಡಿಸಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರಲಾಗಿದೆ. ಅವರು ಇದೇ ರೀತಿಯಾಗಿ ಇನ್ನು ಮಾರ್ಜಿನ್ ಕೊಡಲ್ಲ, ಇನ್ನು ನೀವು ಏನು ಅಂತಿಮವಾಗಿನೇ ನೀವು ಚರ್ಚೆ ಮಾಡಿ ನಿಮ್ಮ ಒಂದು ಡಿಸಿಷನ್ ಹೇಳಬೇಕು. ಯಾಕಂದ್ರೆ ನೌಕರರು ದಿನೇ ದಿನೇ ಈಗ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆಗೆ ದಿನಾಂಕವನ್ನು ನಿಗದಿಗೊಳಿಸಿ ಕೊಡೋದಾಗಿ ಈ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಇಂಪಾರ್ಟೆಂಟ್ ಆಗಿರುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 27%ದಷ್ಟು ಫಿಟ್ಮೆಂಟ್ಗೆ ಹೆಂಗೆ ನೀವು ಡಿಸಿಷನ್ ತೆಗೆದುಕೊಂಡ್ರಿ, ಅದೇ ರೀತಿಯಾಗಿ ಕ್ಯಾಬಿನೆಟ್ನಲ್ಲಿ ಇದನ್ನು ಸಹ ನಾವು ಚರ್ಚಿಸಿ ಒಂದು ನಿಮಗೆ ಅಂತಿಮ ನಿರ್ಧಾರವನ್ನು ತಿಳಿಸಲಾಗುವುದಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನಿಮಗೆ ಬೇಕಾದರೆ ಈ ಮಾಹಿತಿಗೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಶಾಂತರಾಮ್ ಅವರ ಒಂದು ನಿಮಗೆ ಏನು ಮೊಬೈಲ್ ನಂಬರ್ನು ಸಹ ನಾವು ನೀಡ್ತೀವಿ. ರಾಜ್ಯದಲ್ಲಿ ಸಂಪೂರ್ಣವಾದಂಥ ನೌಕರರಿಗೆ ಓ ಪಿ ಎಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಓ ಪಿ ಎಸ್ಸು ಬೆಸ್ಟ್ ಇದೆ, ಎಲ್ಲರಿಗೂ ಸಹ ಓ ಪಿ ಎಸ್ ಬೇಕೇ ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಂದರೆ ರಾಜ್ಯದಲ್ಲಿ ಈ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ನೀಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಈ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ, ಯಾವೆಲ್ಲ ಒಂದು ಡಿಸ್ಕಷನ್ ಆಯಿತು, ಯಾವೆಲ್ಲ ಪ್ರಶ್ನೆಗಳು ನೀಡ್ತಾ ಹೋಗಿದ್ದಾರೆ ಎಂಬುದ್ರ ಬಗ್ಗೆ. ನಿಶ್ಚಿತ ಪಿಂಚಣಿ, ಇಲ್ಲಿ ಒಂದು ನಿಶ್ಚಿತ ಪಿಂಚಣಿ ಒಂದು ನಮ್ಮ ಹಕ್ಕು. ಶಾಂತರಾಮ್ ತೇಜ್ ರಾಜ್ಯಾಧ್ಯಕ್ಷರು ಮತ್ತು ಸಿದ್ದಪ್ಪ ಸಂಗಣ್ಣನವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಈ ಒಂದು ನಿಶ್ಚಿತ ಪಿಂಚಣಿಗಾಗಿ ಇಲ್ಲಿ ಮಹತ್ವದ ಒಂದು ಪಾತ್ರ ವಹಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ನೌಕರರಿಗೆ ನೋಡ್ತಾ ಇದ್ದೀರಾ ಓ ಪಿ ಎಸ್ ಜಾರಿ ಕಡ್ಡಾಯ. ಓ ಪಿ ಎಸ್ ಸಂಬಂಧಿಸಿದಂತೆ ಇವತ್ತಿನ ಇತ್ತೀಚಿನ ಒಂದು ಹೊಸ ಡೆವಲಪ್ಮೆಂಟ್ ಏನಿದೆ ನೋಡಿ, ಇಲ್ಲಿದೆ ನೋಡಿ ಮಹತ್ವದ ಮಾಹಿತಿ. ಹಾಗಾದರೆ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಯಾಗಿರುವಂಥ ಒಂದು ಓ ಪಿ ಎಸ್ ಜಾರಿಗೆ ಸಂಬಂಧಿಸಿದಂತೆ ಇವತ್ತು CM ಸಿದ್ದರಾಮಯ್ಯ ಅವರನ್ನು ಶಾಂತರಾಮ್ ತೇಜ್ ಅವರ ನೇತೃತ್ವದ ಒಂದು ಏನು ಇಲ್ಲಿ ತಂಡ ಭೇಟಿ ಮಾಡಲಾಯಿತು. ಈ ಒಂದು 7ನೇ ವೇತನ ಆಯೋಗ ಜಾರಿ ಎಷ್ಟು ಮಹತ್ವದೋ ಅಷ್ಟೇ ಮಹತ್ವದ್ದು ಹಳೆ ಪಿಂಚಣಿ ಯೋಜನೆ ಜಾರಿ ಎಂಬುದ್ರ ಬಗ್ಗೆ. ನಾನು ಹೇಳ್ತಾ ಇರಲಿಲ್ವಾ ಅವಾಗಲೇ ಯಾವ ರೀತಿಯಾಗಿ ಹೇಳಿದ್ದಾರೆ ಎಂಬುದ್ರ ಬಗ್ಗೆ. ಸರ್ಕಾರಿ ನೌಕರರೇ, ಹಳೆಯ ಪಿಂಚಣಿ ಯೋಜನೆ ಎಷ್ಟು ಮಹತ್ವದಾಗಿದೆ ಅಂದರೆ 7ನೇ ವೇತನ ಆಯೋಗಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀರೋ ಅಷ್ಟೇ ಒತ್ತು ರಾಜ್ಯ ಮತ್ತು ಓ ಪಿ ಎಸ್ಗನ್ನು ಸಹ ನೀವು ನೀಡಲೇಬೇಕು. ಯಾಕಂದರೆ ಇಲ್ಲಿ ಈಗಾಗಲೇ ಸರ್ಕಾರಿ ನೌಕರರಿಗೆ ಬಹಳಷ್ಟು ಒಂದು ಇಲ್ಲಿ ಗೊಂದಲಗಳು ಇದ್ದಾವೆ. ಹಳೆಯ ಓ ಪಿ ಎಸ್ ಪಿಂಚಣಿ ಯೋಜನೆ ಜಾರಿ ಆದರೆ ಅವರಿಗೆ ಒಂದು ನಿಶ್ಚಿತ ಪಿಂಚಣಿ ಅವರ ಜೀವನದಲ್ಲಿ ಬಂದರೆ ಸಾಕು, ಮುಂದಿನ ಒಂದು ಸುಖಕರ ಜೀವನ ಸಾಗಿಸೋದಕ್ಕೆ ಯಾವುದೇ ರೀತಿಯಂಥ ಅಡ್ಡಿ ಆಗೋದಿಲ್ಲ ಎಂಬುದ್ರ ಬಗ್ಗೆ ನೋಡ್ತಾ ಇದ್ದೀರಾ. ಬಿಗ್ ಬ್ರೇಕಿಂಗ್ ನ್ಯೂಸ್, ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಓ ಪಿ ಎಸ್ ಜಾರಿಗೆ ಸಂಬಂಧಿಸಿದಂತೆ ಇವತ್ತು CM ಸಿದ್ದರಾಮಯ್ಯ ಅವರನ್ನು ಶಾಂತರಾಮ್ ತೇಜ್ ಅವರ ನೇತೃತ್ವದಲ್ಲಿ ಒಂದು ಭೇಟಿ ಮಾಡಲಾಯಿತು ಮತ್ತು ಏನು ರಿಕ್ವೆಸ್ಟ್ ಮಾಡಲಾಯಿತು ಅಂದರೆ 7ನೇ ವೇತನ ಆಯೋಗ ನೀವು ಎಷ್ಟು ಒಂದು ಮಹತ್ವವನ್ನು ನೀಡ್ತಾ ಇದ್ದೀರೋ ಅಷ್ಟೇ ಮಹತ್ವ ಹಳೆ ಪಿಂಚಣಿ ಯೋಜನೆಗೆ ನೀಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಂಥ ನೆಗ್ಲಿಜೆನ್ಸಿ ಇಲ್ಲಿ ಮಾಡೋದಕ್ಕೆ ಹೋಗಬಾರದು ಎಂಬುದರ ಬಗ್ಗೆ ಮಹತ್ವದ ಒಂದು ಮಾಹಿತಿಯನ್ನು ನೀಡಲಾಯಿತು. ಈ ದಿನ ದಿನಾಂಕ 22/6/2024 ಎನ್ ಪಿ ಎಷ್ಟು ಓ ಪಿ ಎಸ್ಗೆ ಸಂಬಂಧಿಸಿದಂತೆ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಶಾಂತರಾಮ್ ತೇಜಾರವರು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಕಾವೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಎನ್ ಪಿ ಎಸ್ ರದ್ದತಿಯ ಕುರಿತು ಅಂತಿಮ ಸಭೆಗೆ ದಿನಾಂಕ ನಿಗದಿಗೊಳಿಸಿ ಕೊಡುವಂತೆ ಕೋರಲಾಯಿತು. ಹೌದು, ಈ ಒಂದು ಡೆವಲಪ್ಮೆಂಟ್ ತುಂಬಾ ಒಳ್ಳೆಯದು, ತುಂಬಾ ಸರ್ಕಾರಿ ನೌಕರಿಗೆ ಹೆಲ್ಪ್ಫುಲ್ ಆಗಲಿದೆ. ಯಾಕಂದರೆ ಶಾಂತರಾಮ್ ತೇಜ್ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಒಂದು ಮತ್ತು ಸರ್ಕಾರಿ ನೌಕರರ ಸಲುವಾಗಿನೇ ಬದುಕ್ತಾ ಇರುವಂಥ ವ್ಯಕ್ತಿ. ಹಾಗಾಗಿ ಅವರಿಗೆ ಒಂದು ಸಪೋರ್ಟ್ ನೀಡುವುದು ಎಲ್ಲರಿಗೂ ಸಹ ಒಂದು ಅವರ ಒಂದು ಒಳಿತಿಗಾಗಿ, ಅವರಿಗೆ ಒಂದು ಸಪೋರ್ಟ್ ನೀಡಿದ್ರೆ ಎಲ್ಲ ಒಂದು ಎನ್ ಪಿ ಎಸ್ ನೌಕರಿಗೆ ಸಪೋರ್ಟ್ ನೀಡಿದಂಗೆ. ಹಾಗಾದರೆ ಶಾಂತರಾಮ್ ತೇಜ್ ಅವರು ಏನು ಗೃಹ ಕಚೇರಿ ಕೃಷ್ಣಾದಲ್ಲಿ ಮತ್ತು ಅಧಿಕೃತವಾದ ನಿವಾಸ ಕಾವೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಎನ್ ಪಿ ಎಸ್ ಅನ್ನು ಬಿಡುಗನ್ನು ತೆಗೆದುಹಾಕಬೇಕು, 7ನೇ ವೇತನ ಆಯೋಗವನ್ನು 27%ದಷ್ಟು ಫಿಟ್ಮೆಂಟ್ನೊಂದಿಗೆ ನೀಡ್ತಾ ಇದ್ದೀರಾ,
ಒಂದು ಖುಷಿಯ ವಿಚಾರ. ಆದರೆ ಅದರ ಜೊತೆ ಜೊತೆಗಾಗಿರೆ ರಾಜ್ಯದಲ್ಲಿ NPS ಅನ್ನು ತೆಗೆದು ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದ್ರು ಸಹ ಆ ಒಂದು 7ನೇ ವೇತನ ಆಯೋಗಕ್ಕೆ ಸಮ ಎಂಬ ಒಂದು ಮಾಹಿತಿಯನ್ನು ಹೇಳಲಾಗಿದೆ. ಹಾಗಾಗಿ ಇದರ ಜೊತೆಗೆ ನಾವು ನೋಡೋದಾದರೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆಗೆ ದಿನಾಂಕವನ್ನು ನಿಗದಿಗೊಳಿಸಿ ಕೊಡುವುದಾಗಿ ಹಾಗೂ ಈ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸುವುದಾಗಿ ಹೇಳಿದ್ದಾರೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಇದ್ದೀರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಈ ಸಭೆ ಅಂದರೆ ಒಂದು NPS ಯಾವಾಗ ಜಾರಿಗೊಳಿಸೋಣ ಎಂಬ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ನಿಗದಿಪಡಿಸ್ತೀವಿ, ಕೆಲವೊಂದಿಷ್ಟು ದಿನ ಒಂದು ಕಾಲಾವಕಾಶ ಕೊಡಬೇಕು, 7ನೇ ವೇತನ ಆಯೋಗ ಜಾರಿ ಮಾಡ್ತೀವಿ ಸದ್ಯದಲ್ಲಿ, ಅದರ ಜೊತೆಗೆ NPS ಸಹ ತೆಗೆದುಹಾಕಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತೀವಿ, ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ದಿನಾಂಕ ಡೇಟ್ ಕೊಡ್ತೀವಿ, ಒಂದು ಟೈಮ್ ಕೊಡ್ತೀವಿ, ಆವಾಗ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ಫೈನಲ್ ಡಿಸಿಷನ್ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಹಾಗೂ ಈ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಬಹಳಷ್ಟು ಒಳ್ಳೆಯ ಒಂದು ಬೆಳವಣಿಗೆ. ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ CM ಅವರೇ ಈ ರೀತಿಯಾಗಿ ಹೇಳಿದಾಗ ಯಾರನ್ನು ಸಹ ಇಲ್ಲಿ ಕಡ್ಡಿಯಲ್ಲಿಡಿಸೋಕೆ ಆಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯಂಥ ಸ್ಟೇಟ್ಮೆಂಟು ತುಂಬ ಸರ್ಕಾರಿ ನೌಕರರಿಗೆ ಒಂದು ಹೋಪ್ ಕೊಡುತ್ತೆ ಎಂಬುದ್ರ ಬಗ್ಗೆ. ಯಾಕೆಂದರೆ ಕ್ಯಾಬಿನೆಟ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಒಂದು ಏನು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 23ರಂದು ಗುರುವಾರದಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ 27%ದಷ್ಟು ಫಿಟ್ಮೆಂಟ್ನೊಂದಿಗೆ ರಾಜ್ಯ 7ನೇ ವೇತನ ಆಯೋಗವನ್ನು ಜಾರಿಗೆ ತರ್ತೀವಿ ಎಂಬುದ್ರ ಬಗ್ಗೆ ಹೇಳಿದರು. ಅದೊಂದು ಖುಷಿಯ ವಿಚಾರ. ಅದರ ಜೊತೆಗಾಗಿ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಷಯವನ್ನು ಸಹ ಇನ್ ಫ್ಯೂಚರ್ ಇನ್ನೊಂದು ಕೆಲವೊಂದಿಷ್ಟು ದಿನಗಳ ಒಳಗಾಗಿನೇ ಇದನ್ನು ಸಹ ಒಂದು ಸಂಪೂರ್ಣವಾಗಿ ಚರ್ಚಿಸಿ ರಾಜ್ಯದಲ್ಲಿ ನೌಕರರಿಗೆ NPSದಿಂದ OPS ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ರಾಜ್ಯ NPS ನೌಕರರ ಈ ಒಂದು ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂತು, ಅಧಿಕೃತವಾದಂಥ ದಿನಾಂಕ ನಿಗದಿಗೊಳಿಸುವ ಸಮಯ ಮತ್ತು ದಿನಾಂಕ ಘೋಷಣೆ ಮಾಡುವ ವಿಷಯದ ಬಗ್ಗೆ ಪಾಸಿಟಿವ್ ರಿಯಾಕ್ಷನ್ ಮತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡ್ತೀವಿ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಿರುವಂಥ ಮಹತ್ವದಂಥ ಮಾಹಿತಿ. ಇಲ್ಲಿ ಬಹಳಷ್ಟು ಸರ್ಕಾರಿ ನೌಕರರು ಈ ಒಂದು ಮಾಹಿತಿಯನ್ನು ನೆಗ್ಲಿಜೆನ್ಸಿ ಮಾಡಬಹುದು, ಆದರೆ ಈ ನೆಗ್ಲಿಜೆನ್ಸಿನೇ ಮುಂದಿನ ದಿನ ನಿಮಗೆ ಏನು ಪಿಡುಗಾಗಿ ಕಾಡಲಿದೆ. ರಾಜ್ಯದಲ್ಲಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು. ರಾಜ್ಯದಲ್ಲಿ ಶಾಂತಾರಾಮ್ ತೇಜ್ ಅವರು ರಾಜ್ಯಾಧ್ಯಕ್ಷರು NPS ನೌಕರರ ಸಂಘದ ವತಿಯಿಂದ ಒಳ್ಳೆಯ ಒಂದು ಪ್ರಯಾಸವನ್ನು ಮಾಡಲಾಗಿದೆ. ಮಾನ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಮಹತ್ವದಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆ, ಈ ಒಂದು ಎಲ್ಲ ರೀತಿಯಂಥ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ವಿಷಯ ಸರ್ಕಾರಿ ನೌಕರರಿಗೆ ತಲುಪಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ NPS ಮುಕ್ತಿ ಸಿಗಲಿ. ರಾಜ್ಯದಲ್ಲಿ 3 ಸದಸ್ಯರ ಪೀಠ ರಚನೆ ಮಾಡಲಾಗಿದೆ, ಈಗಾಗಲೇ ಗೊತ್ತಿರಬಹುದು ನಿಮಗೆ. 3 ಸದಸ್ಯರ ಪೀಠ ಈಗಾಗಲೇ ರಾಜಸ್ಥಾನ, ಪಂಜಾಬ್ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ 5ರಿಂದ 6 ರಾಜ್ಯಗಳಲ್ಲಿ NPS ತೆಗೆದು ಹಾಕಲಾಗಿದೆ. ಆ ಒಂದು ರಾಜ್ಯಗಳಿಗೆ ಹೋಗಿ ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಆ ಒಂದು ಮಾಹಿತಿ ಈಗ ಅವರ ಒಂದು ಏನೋ ಸ್ಟೇಟ್ಮೆಂಟ್, ಏನೋ ಅವರ ಒಂದು ಈಗ ವರದಿ ನೀಡೋದಕ್ಕೆ ಅಂತಿಮ ಗಡುವು ಇದೇ ಒಂದು July 15ಕ್ಕೆ ಇದೆ. ಹಾಗಾಗಿ ಆ 15ರ ಒಳಗೆ ಅವರು ತಮ್ಮ ವರದಿ ನೀಡ್ತಾರೆ. ವರದಿ ನೀಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಫೈನಲ್ ಡಿಸಿಷನ್ಗೆ ಬರೋದು ಪಕ್ಕಾ ಆಗಿದ್ದು, ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಜೊತೆಗಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂಥ ಮಹತ್ವದ ಬಿಗ್ ಅಪ್ಡೇಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ, NPS ಅನ್ನು ಒಂದು ಈ ಪಿಡುಗಿನಿಂದ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಮುಕ್ತಿ ಸಿಗಲಿ, ಕರ್ನಾಟಕ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ OPS ಜಾರಿಗೆ ಬರಲಿ. ರಾಜ್ಯದಲ್ಲಿ ಏನು ವಿರೋಧ ಪಕ್ಷದಲ್ಲಿ ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರಿ ನೌಕರರಿಗೆ 6ನೇ ಗ್ಯಾರಂಟಿಯನ್ನಾಗಿ 7ನೇ ವೇತನ ಮತ್ತು ಹಳೆ ಪಿಂಚಣಿ ಯೋಜನೆ ನೀಡ್ತೀನಿ ಅಂತ ಹೇಳಿದರು. ಆ ಒಂದು ಭರವಸೆ ಮುಖ್ಯಮಂತ್ರಿಗಳು ನುಡಿದಂತೆ ನಡೀಬೇಕು ರಾಜ್ಯದಲ್ಲಿ. ರಾಜ್ಯದ ಮಾನ್ಯ CM ಸಿದ್ದರಾಮಯ್ಯವರು ಯಾವುದೇ ರೀತಿಯಾಗಿ ನೌಕರರಿಗೆ ಇಲ್ಲಿ ಮೋಸ ಮಾಡೋದಕ್ಕೆ ಬಿಡಬಾರದು, ರಾಜ್ಯ ಸರ್ಕಾರಿ ನೌಕರಿಗೆ ಕೈ ಹಿಡಿಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಇಲ್ಲಿ ಮಹತ್ವದ ಸಂದೇಶ. ದಯವಿಟ್ಟು ಮಾಹಿತಿ ನೋಡ್ತಾ ಇರೋರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಬೇಕು, ಮತ್ತು ದಯವಿಟ್ಟು ನಿಮ್ಮ ಒಂದು ಹಳೆ ಪಿಂಚಣಿ ಯೋಜನೆಗಾಗಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ OPS ಅಂತ ಕಮೆಂಟ್ಸಲ್ಲಿ ಬರಿತಾ ಹೋಗ್ರಿ. ಮಹತ್ವದ ಮಾಹಿತಿ ಎಲ್ಲರಿಗೂ ಸಹ ತಲುಪಲಿ. ಜೈ ಹಿಂದ್, ಜೈ ಕರ್ನಾಟಕ. ವೋಟ್ ಫಾರ್ OPS. ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ, ರಾಜ್ಯ ಸರ್ಕಾರಿ ನೌಕರರ ನಿಶ್ಚಿತ ಪಿಂಚಣಿಗಾಗಿ ಅವರ ಹೋರಾಟಕ್ಕೆ ಜಯವಾಗಲಿ. ಎಲ್ಲರೂ ಸಹ ಹಳೆ ಪಿಂಚಣಿ ಯೋಜನೆ ಸಿಗಲಿ ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ.